ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರು ರಾಮು ಟಿಫಿನ್ ಸೆಂಟರ್ ಅನ್ನು ನನಗೆ ಕವರ್ ಮಾಡಿ ತಿಳಿಸಿ ಅಂತೇಳಿ. ಹಲೋ ಹಲೋ ಗಾಯ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅಮೃತ್ ಬರಿ ಯೂಟ್ಯೂಬ್ ಚಾನಲ್ಗೆ. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಸ್ವಾಗತ. ಇವತ್ತು 30 ದಿನ 30 ಫುಡ್ ಬ್ಲಾಗ್ನಲ್ಲಿ ನಾವು ಇವತ್ತು ರಾಮು ಟಿಫಿನ್ ಸೆಂಟರ್ಗೆ ಬಂದಿದ್ದೀವಿ. ಆ್ಯಂಡ್ ಇವತ್ತು ಇಲ್ಲಿನ ಸ್ಪೆಷಲ್ ಗೋಂಡಾ ಇಡ್ಲಿ ಆ್ಯಂಡ್ ಕೆಂಪ್ ಚಟ್ನಿ ಸವೆಗೋಸ್ಕರ ಬಂದಿದ್ದೀವಿ. ಆ್ಯಂಡ್ ಇಲ್ಲೆಲ್ಲ ಸ್ಪೆಷಲ್ ಆಗಿ ಏನು ಸಿಗುತ್ತೆ ಮತ್ತು ಒಳಗಡೆ ಹೋಗಿ ಕೇಳೋಣಂತೆ. ಆ್ಯಂಡ್ ಅದೇ ರೀತಿ ನಮಗೆ ಇಲ್ಲಿ ಫೇವ್ರೇಟ್ ಬಂದುಬಿಟ್ಟು ಬೋಂಡಾ. ಆ್ಯಂಡ್ ಇಲ್ಲಿನ ಸ್ಪೆಷಲ್ ನನಗೆ ಭಾಳ ಜನನೇ ಕಮೆಂಟ್ ಮಾಡಿದರು ರಾಮು ಬೋಂಡಾ ಹತ್ರ ಹೋಗಿ ವಿಡಿಯೋ ಮಾಡ್ಕೊಂಬನ್ನಿ ಅಂತೇಳಿ. ಆ್ಯಂಡ್ ಬನ್ನಿ ಒಳಗಡೆ ಹೋಗೋಣ. ಆ್ಯಂಡ್ ನೀವೇನಾದರೂ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಅಮೃತ್ ಬದಿ ಅಂತ ಇದೆ, ಫಾಲೋ ಮಾಡ್ಬೋದು. ಆ್ಯಂಡ್ ನಿಮಗೇನಾದರೂ ಇದೇ ಥರ ಹೊಸ ಥರ ಏನಾದರೂ ಕ್ಯಾಂಟೀನ್ಸ್ ಅಥವಾ ನಿಮ್ಮ ಸ್ಪೆಷಲ್ ಫುಡ್ ಏನಾದರೂ ಇದ್ದರೆ ನಮ್ಮ ಸಿಂಧನೂರಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಹೋಗಿ ಕೂಡ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಂತೆ. ಬನ್ನಿ ಹೋಗೋಣ. ನಮಸ್ಕಾರ ಅಯ್ಯ, ನಿಮ್ಮ ಹೆಸರು? ರಾಮು. ರಾಮು ಅಂತೇಳಿ ಕರ. ಆ್ಯಂಡ್ ಏನೆಲ್ಲ ಸಿಗುತ್ತೆ ರೀ ಇಲ್ಲೆಲ್ಲ ಸ್ಪೆಷಲ್ ಫುಡ್? ಇಡ್ಲಿ ಬೋಂಡಾ ಪಲಾವ್ ಸಿಗುತ್ತೆ. ಇಡ್ಲಿ ಬೋಂಡಾ ಪಲಾವ್ ಅಂದರೆ ಪಲಾವ್ ಇನ್ನೂ ತಯಾರಾಗಿ 12 ಗಂಟೆಯಿಂದ ಅದು ಅದು ಟೈಮಿಂಗ್ ಚೇಂಜ್ ಇದೆ. ಏನು ಟೈಮಿಂಗ್ ರೀ ಅದು? ಅದು 12 ಗಂಟೆಯಿಂದ 12 ಗಂಟೆಯಿಂದ 3 ಗಂಟೆ ತಾನೆ. 3 ಗಂಟೆ ತಾನೆ. ನಮ್ಮ ಬೋಂಡಾ ಇಡ್ಲಿ ಮುಂಜಾನೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತಾನೆ. ಹಾಂ ಹಾಂ, ಹಾಂ ಕಂಟಿನ್ಯೂ ಇಡ್ಲಿ ಬೋಂಡಾ 12. ಆ್ಯಂಡ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇದು? ಆಲ್ರೆಡಿ ಬಂದು ಟೋಟಲ್ 10 ವರ್ಷ ಆಯ್ತು ರೀ. ಇಲ್ಲಿ ಸ್ಟಾರ್ಟ್ ಮಾಡಿ 5 ವರ್ಷ ಆಯ್ತು. ಈ ಕಡೆ ಒಂದು 5 ವರ್ಷ ಬಂಡಿ ಮೇಲೆ. ಮೊದಲು ಬಂಡಿ ಇತ್ತ? ಬಂಡಿ ಇತ್ತು. ಬಂಡಿ ಇಲ್ಲಿ ಸೈಡ್ ಇಲ್ಲೇ ಆದೇಶ್ವರ ಮುಂದ್ಗಡೆ. ಹಾಂ ಅಲ್ಲಿತ್ತ? ಓಕೆ ಓಕೆ. ಆ್ಯಂಡ್ ಇಲ್ಲಿನ ಸ್ಪೆಷಲ್ ಬಂದ್ಬಿಟ್ಟು ಬೋಂಡಾನೇ ಭಾಳ. ಹಾಂ ಭಾಳ. ಆ್ಯಂಡ್ ಇದೂ ಕೆಂಪು ಚಟ್ನಿ ಆ ಥರ. ಓಕೆ ಓಕೆ. ಚಟ್ನಿ ಭಾಳ ಫೇಮಸ್ ರೀ. ರೇಟ್ ಏನು ಇರ್ಬೋದು?
ರೇಟ್ ನಾಲ್ಕಕ್ಕೆ 30 ರೂಪಾಯಿ. ನಾಲ್ಕು ಬೋಂಡ, ನಾಲ್ಕು ಇಡ್ಲಿ 30, ನಾಲ್ಕು ಬೋಂಡ 30, ಪಲಾವ್ 30 ಒಂದು ಪ್ಲೇಟ್, ಹಾಫಲ 20. ಬರೀ ಇಷ್ಟ ಏನ್ರಿ? ಏನಾದ್ರೂ ಆರ್ಡರ್ ಆ ಥರ ಏನಾದ್ರು ಮಾಡಿ ಆರ್ಡರ್ ಇದ್ರೆ ಅಂದ್ರೆ ಈ ತರ ನೀವು ಹೊರಗಡೆ ಹೋಗಿ ಮಾಡಿ ಕೊಡ್ತೀರಾ ಅಥವಾ ಇಲ್ಲಿಂದ ಪಾರ್ಸಲ್ ಒಂದೇ? ಪಾರ್ಸಲ್ ಒಂದೇ, ಇಲ್ಲಿಂದ ಮಾಡಿ ಕೊಡ್ತೀವಿ. ಮಾಡಿ ಕೊಡ್ತೀರಾ? ಓಕೆ ಓಕೆ. ನಿಮ್ಮ ನಂಬರ್? ನಿಮ್ಮ ನಂಬರ್ ಹೇಳಿ ನಡಿ. 7899 8461. ಹೌದಾ? ಓಕೆ. ರಾಮು ಅಂತೇಳಿ? ಓಕೆ ಸರ್. ಆ ಥರ ಏನಾದರೂ ಫುಡ್ ಏನಾದರೂ ಇದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಎಲ್ಲ ಫ್ಯಾಮಿಲಿ ವರ್ಕ್ ಮಾಡ್ತಾ ಇದ್ರೆ? ಎಲ್ಲ ಫ್ಯಾಮಿಲಿ. ಅದೇ ಏನಾದರೂ ಕೆಲಸದವರು ಏನಾದರೂ ಸರ್ ಒಬ್ರು ಬರ್ತಾರೆ? ಎಲ್ಲ ನೀವೇ ಫ್ಯಾಮಿಲಿ ಅವರೇ ವರ್ಕ್ ಮಾಡ್ತಾರೆ? ಹೌದಾ? ಓಕೆ ಸರ್. ಒಂದು 8 ವರ್ಷ ಆಯ್ತಲ್ಲ? ಓಕೆ, ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು. ಈಗ ನಮ್ಮ ಬಿಸಿ ಬಿಸಿ ಬೋಂಡ ಈಗ ರೆಡಿ ಅದು. ಈಗ ತೋಳೋಣ ಬನ್ನಿ. ಇವತ್ತು ಮಾಡಿಲ್ಲ ಮಾಡ್ತಾರೆ? ಹೌದಾ? ಈಗ ಒಂದು ಪ್ಲೇಟ್ ಬೋಂಡ ತೊಗೊಂಡಿದ್ದೀವಿ. ಆ್ಯಂಡ್ ಇವತ್ತು ಸ್ವಲ್ಪ ಚಟ್ನಿ ಬಂದ್ಬಿಟ್ಟಿದ್ವಿ, ಕೆಂಪು ಚಟ್ನಿ ಇನ್ನೂ ರೆಡಿ ಆಗಿಲ್ಲಂತೆ. ನೋಡಮ್ಮ ಇಡ್ಲಿ ತೊಳೆದು ರೆಡಿ ಆದರೆ ಅದನ್ನು ಟೇಸ್ಟ್ ಮಾಡಿ ತೋರಿಸ್ತೀನಂತೆ. ಈಗ ನಮಗೆ ಬಿಸಿ ಬಿಸಿ ರೆಡಿ ಆಗಿದ್ದಾವೆ ಬೋಂಡ, ಈಗ ಇದನ್ನು ಟೇಸ್ಟ್ ಮಾಡಿ ಸಿಕ್ತೀನಂತೆ. ಫುಲ್ಲು ಫುಲ್ಲು ರೋಸ್ಟ್ ಕೈ ಕೆಂಪು ಚಟ್ನಿ ಸುಡ್ತಾ ಇದೆ. ಈಗ ನಮ್ಮ ಫೇವ್ರೆಟ್ ಪ್ಲೇಸ್ ಇಲ್ಲೇ ಬಂದು ಊಟ ಮಾಡ್ತೀವಿ, ಇಲ್ಲೇ ಬಂದು ನಾಷ್ಟ ಮಾಡ್ತೀವಿ. ಕೆಂಪು ಚಟ್ನಿ ಹಾಸ್ ಲಾಲ್ ಚಟ್ನಿ ಪ್ರಿಂಟ್ ಗಾಯ್ಸ್. ನಾವೇನಾದರೂ ಇಲ್ಲಿ ಬೋಂಡ ತೊಂದರೆ, ಇದು ನಮ್ಮ ಫೇವ್ರೆಟ್ ಪ್ಲೇಸ್. ಇಲ್ಲೇ ಬಂದು ನಾಷ್ಟ ಒಳಗಡೆ ಏನು ಕುಂದ್ರಲ್ಲ, ಇಲ್ಲೇ ಕುಂತು ನಮ್ಮ ಬಿಸಿ ಬಿಸಿ ಬೋಂಡನ ಸವಿತಾ ಇರ್ತೀವಿ. ನೋಡ್ಬೋದು ಈ ಥರ ಇದೆ. ಬರೀ ಒಂದು ಮೊದಲ ಒಂದು ಬೈಟ್ ತರೋ, ಫುಲ್ ಸುಡ್ತಾ ಇದೆ. ಅದ್ಭುತ ಅದ್ಭುತ ಫುಲ್ ಕಡಕ ಫುಲ್ ರೋಸ್ಟ್ ಫುಲ್ ಗಿಚ್ಚ ಫುಲ್ ಗಿಚ್ಚ. ಈಗ ಇದೆಲ್ಲ ಫಿನಿಶ್ ಮಾಡಿ ಸಿಗ್ತೀವಿ, ನೆಕ್ಸ್ಟ್ ಇಡ್ಲಿ ತರೋಣಂತೆ. ಈಗ ನಮ್ಮ ಬೋಂಡ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ನಾವು ಇಡ್ಲಿ ತರೋಣ, ಇಡ್ಲಿ ಟ್ರೈ ಮಾಡೋಣ. ಇಡ್ಲಿ ಹೇಗಿರುತ್ತೆ ನೋಡೋಣ. ಇಲ್ಲಿನ ನಾವು ಬಂದರೆ ನಮ್ಮ ಫೇವ್ರೆಟ್ ಇಲ್ಲಿ ಬೋಂಡ. ಆ್ಯಂಡ್ ಈಗ ಇಡ್ಲಿ ಟ್ರೈ ಮಾಡ್ತೀನಿ, ಬನ್ನಿ ಹೋಗೋಣ. ಒಂದು ಎರಡು ಇಡ್ಲಿ ಹಾಕ್ಬೇಕು, ಒಂದು ಬೋಂಡ. ಈಗ ನಮ್ಮ ಇಡ್ಲಿ ಬೋಂಡ ಮತ್ತೋ ಮನೆದಿರಿ. ಈಗ ಇದನ್ನ ಟೇಸ್ಟ್ ಮಾಡೋಣಂತೆ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ಸ್ಪೆಷಲ್ ಆಗಿ ಕೆಂಪು ಚಟ್ನಿಗೋಸ್ಕರ ನಾನು ಬಂದಿದ್ದೆ, ಸ್ವಲ್ಪ ಕೆಂಪು ಚಟ್ನಿ ಬಂದಿಲ್ಲ ಇನ್ನೂ ರೆಡಿ ಆಗ್ತದೆ. ನಾವು ಸ್ವಲ್ಪ ಜಲ್ದಿ ಬಂದ್ಬಿಟ್ಟಿದ್ದೀವಿ. ಆ್ಯಂಡ್ ನೀವೇನಾದ್ರು ಬಂದರೆ ಇಲ್ಲಿ ಕೆಂಪು ಚಟ್ನಿ ತಗೊಳ್ಳಿ. ಬೋಂಡ ಅಂತ ಫುಲ್ ಬೋನ್ಲೆಸ್ ಇದೆ, ಬೋಂಡ ಮಾತ್ರ ಎಕ್ದಮ್ ಕಡಕ್ ಆಗಿದೆ. ಆ್ಯಂಡ್ ಬೋಂಡನೇ ಇಲ್ಲಿ ಬೋಂಡ ತುಂಬಾ ಸ್ಪೆಷಲ್. ಆ್ಯಂಡ್ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್. ಆ್ಯಂಡ್ ಈಗ ನಾನು ಇನ್ನೂ ಇಡ್ಲಿ ಟೇಸ್ಟ್ ಮಾಡಿದ್ರೆ ಈ ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ ಅಂತ. ಇಡ್ಲಿ ತೋರಿಸಿ, ಇಡ್ಲಿ ಫುಲ್ ಬಿಸಿ ಬಿಸಿ ಇಡ್ಲಿ ಚಟ್ನಿ ಮೃದುವಾಗಿದೆ. ಮಲ್ಲಿಗೆ ಮಲ್ಲಿಗೆ ಇಡ್ಲಿ ಇದ್ದಂಗಿದೆ. ಸೂಪರ್ ಟೇಸ್ಟ್. ನೆಕ್ಸ್ಟ್ ನಮ್ಮ ಬೋಂಡ ಕಲಸ್ ಮಾಡಿದ ಈಗ ಇಡ್ಲಿ ತಂದ್ರ ಏನಂತ? ಇಲ್ಲ ಇಡ್ಲಿ ತಗೊಂಡಿದೆ, ಬೋಂಡ ಸೂಪರ್ ಆಗಿದೆ. ನಾವೇ ಒಂದು 2 ಇಯರ್ಸ್ 3 ಇಯರ್ಸಿಂದ ಬರ್ತಾ ಇದ್ವಿ ಇಲ್ಲಿ ಬೋಂಡ ತಿನ್ನ ಸ್ಪೆಷಲಿ. ಈಗ ಕೆಂಪು ಚಟ್ನಿ ಮತ್ತು ಇಡ್ಲಿ ತೊಂದಿದ್ದಾರೆ ನಮ್ಮ ನವೀನ್ ಅವರು. ಇರ್ಲಣ್ಣ. ಆ್ಯಂಡ್
ನಾವು ಬಂದಾಗ ಇನ್ನೂ ಜಲ್ಲಿ ಸ್ವಲ್ಪ ಜಲ್ಲಿ ಬಂದುಬಿಟ್ಟಿದ್ವಿ, ಕೆಂಪು ಚಟ್ನಿ ಇನ್ನೂ ರೆಡಿ ಆಗಿದ್ದಿಲ್ಲ. ಈಗ ಕೆಂಪು ಚಟ್ನಿ ರೆಡಿ ಆಗಿದ್ದಾರೆ ನಮ್ಮ ಬಾಲರಾಜ್ ಭತ್ತು 900 ಸುಂದರ ಟೇಸ್ಟ್ ಮಾಡ್ತಾ ಇದಾರೆ. ಹೇಗಪ್ಪ ಸ್ಮೂತ್ ಇದೆ, ಬೋನ್ಲೆಸ್ ಇದೆ, ಕೆಂಪು ಚಟ್ನಿ ಸೂಪರ್ ಇದೆ. ಆ್ಯಂಡ್ ಗೈಸ್, ಈಗ ನಾನು ಜಸ್ಟ್ ನಾಷ್ಟ ಮಾಡಿ ಬೋಂಡಾ ಮತ್ತು ಇಲ್ಲಿನ ಸ್ಪೆಷಲ್ ಇಡ್ಲಿ ತುಂಬಾ ಮೃದುವಾಗಿ ತುಂಬಾ ಅದ್ಭುತವಾಗಿತ್ತು ಆ್ಯಂಡ್ ತುಂಬಾ ಟೇಸ್ಟಿಯಾಗಿತ್ತು. ನೀವೇನಾದರೂ ಇಲ್ಲಿ ನಮ್ಮ ಬರ್ತಾ ಇದ್ದೀರಂದ್ರೆ ನಾನು ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ರೇಟ್ ಕೂಡ ಮತ್ತು ಇಲ್ಲಿ ಬರೋ ಲೊಕೇಶನ್ನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಅನಿಕೇತನ ಕಾಲೇಜ್ ಅದ್ರ ಕೆಳಗಡೆ ಇರುತ್ತೆ. ಓಕೆ, ಆ್ಯಂಡ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಆ್ಯಂಡ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಿ ಅಲ್ಲಿ ತಿಳಿಸಿ. ಆ್ಯಂಡ್ ಹಾಗೆಯೇ ತುಂಬ ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರು ರಾಮು ಟಿಫಿನ್ ಸೆಂಟ್ರನ್ನು ನನಗೆ ಕವರ್ ಮಾಡಿ ತಿಳಿಸಿ ಅಂತೇಳಿ. ಈಗ ಕವರ್ ಮಾಡಿದ್ದೀನಿ, ಈಗ ನಿಮ್ಮ ಕೆಲಸ ಇದೆ ಶೇರ್ ಮಾಡಬೇಕು. ಆ್ಯಂಡ್ ಇದೇ ಥರ ಡಿಫ್ರೆಂಟ್ ಫುಡ್ ಇರ್ತವೆ ನಮ್ಮ ಸಿಂಧನೂರಿನಲ್ಲಿ, ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಂತೆ. ನನಗೆ ನೀವು ಅಡ್ರೆಸ್ ಮಾತ್ರ ಕಳಿಸಿ, ಎಕ್ಸ್ಪ್ಲೋರ್ ಮಾಡೋಣಂತೆ. ನೀವು ಕೂಡ ಹೆಲ್ಪ್ ಮಾಡಿದಂಗೆ ಆಗುತ್ತೆ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ಅಮೃತ್ ಬದಿ ಅಂತೇಳಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಮತ್ತೆ ಸಿಗೋಣಂತೆ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿ ಹೊಸ ಹೊಸ ವೀಡಿಯೋಗಳಿಗಾಗಿ. ಸಬ್ಸ್ಕ್ರೈಬ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಸಿಗೋಣ, ಬಾಯ್. ನಮ್ ಜೊತೆ ಭಾರ್ಗವ್ ಅವರು ಜಾಯ್ನ್ ಆಗಿದ್ದಾರೆ ಇವತ್ತು. ತೋರ್ಸಲೇ ಇಲ್ಲೆಲ್ಲ ನಡಲೇ ಇಲ್ಲಿ ಇಲ್ಲಿ.